ಎಲ್ಲಿ ಹೋದ ಈ ಹನುಮ? ಎಲ್ಲಿ ಮಾಯವಾದ? ಸೂರ್ಯನಿಗೆ ಮೋಸ, ನನ್ನೊಂದಿಗೆ ಮೋಸ. ಅಮರಾವತಿಯಲ್ಲಿ ಕತ್ತಲು ಏಕಿದೆ? ಪ್ರಕಾಶಕ್ಕೆ ಏನಾಯಿತು? ನಾರಾಯಣ ನಾರಾಯಣ. ಪ್ರಭು, ಕೃಷ್ಣನು ಇದೇನು ಮಾಡುತ್ತಿದ್ದಾನೆ? ಪ್ರಭು, ಕೃಷ್ಣ ಸೂರ್ಯನನ್ನು ತಡೆದು ಸಮಸ್ಯೆಗೆ ಪರಿಹಾರ ನೀಡುತ್ತಿಲ್ಲ, ಬದಲಾಗಿ ಸಮಸ್ಯೆಯನ್ನು ಜಟಿಲವಾಗಿಸುತ್ತಿದ್ದಾನೆ. ಸಂಪೂರ್ಣ ಸೃಷ್ಟಿಯನ್ನೇ ಸಮಸ್ಯೆಯ ಬಾಯಿಗೆ ತಳ್ಳುತ್ತಿದ್ದಾನೆ. ಹಾ ಪ್ರಭು, ಸೂರ್ಯನಿರುವುದಕ್ಕೆ ಸೃಷ್ಟಿಯಲ್ಲಿ ಜೀವನವಿದೆ. ಈಗ ಕೃಷ್ಣ ಸೂರ್ಯದೇವನನ್ನು ಉದಯಿಸದಂತೆ ತಡೆದು ಈ ಸೃಷ್ಟಿಯ ಜೀವನವನ್ನು ತಡೆದಿದ್ದಾನೆ ಪ್ರಭು. ನಿಮ್ಮಿಬ್ಬರ ಚಿಂತೆಯು ವ್ಯರ್ಥವೇ. ಕೃಷ್ಣ ಬಹಳ ಚೆನ್ನಾಗಿ ಅರಿತಿದ್ದಾನೆ ಈ ಸೃಷ್ಟಿಯ ಚಲನೆಯಲ್ಲಿ ಸಂತುಲನತೆಯ ಮಹತ್ವವನ್ನು. ಖಂಡಿತವಾಗಿ ಹೀಗೆ ಮಾಡಿದ್ದರ ಹಿಂದೆ ಅವನ ಯಾವುದೋ ಸಾರ್ಥಕ ಮತ್ತು ಗೂಢ ಉದ್ದೇಶವಿದೆ. ಅದಂತೂ ಕೇವಲ ಕೃಷ್ಣನಿಗೆ ಗೊತ್ತಿದೆ, ಮತ್ತು ಆತನ ಹೊರತಾಗಿ ಯಾರಿಗೂ ಇಲ್ಲ. ಅದೇಕೆ ಪ್ರಭು? ಯಾಕಂದ್ರೆ ನನ್ನ ಉದ್ದೇಶ ಪೂರ್ತಿ ಆಗೋಗಿದೆ. ಸೂರ್ಯದೇವನ್ ಗೊತ್ತಾಗಿರತ್ತೆ, ಅವನ ರಾಜ ಇಂದ್ರ ಕೇವಲ ರಾಜ ಅಷ್ಟೇ, ಯಾವ ಭಗವಂತನೂ ಅಲ್ಲ. ಭಗವಂತ ಮಾಯಾಶಕ್ತಿ ಅಷ್ಟೇ, ಅದೇ ಸಂಪೂರ್ಣ ಸೃಷ್ಟಿಯ ನಿಯಂತ್ರಣ ಮಾಡುತ್ತೆ. ಹಾಗಾಗಿ ಇವನ ಬನ್ಸಿ ಇಡೋ ಯಾವ ಅವಶ್ಯಕತೆನೂ ಇಲ್ಲ. ಇವನ ಅವಶ್ಯಕತೆ ಜಗತ್ತಿಗೆ ತುಂಬಾನೇ ಇದೆ, ಯಾಕಂದ್ರೆ ಇವನೇ ಜೀವನಕ್ಕೆ ಬೆಳಕು. ಪ್ರಕೃತಿಯ ಸಂತುಲನಕ್ಕೋಸ್ಕರ ಇವನ ವಿದ್ಯಮಾನ ಇರೋದು ತುಂಬಾ ಅವಶ್ಯಕ, ಅದಕ್ಕೆ ಇವನ ಮುಕ್ತಗೊಳಿಸು. ತಾವು ಹೇಳಿದಂತೆಯೇ ಆಗಲಿ. ನನ್ನನ್ನು ಕ್ಷಮಿಸಿ ಹನುಮಂತ. ನಿಮಗೆ ಕ್ಷಮೆ ಬೇಕೆಂದರೆ ಈಗ ನನ್ನನ್ನಲ್ಲ, ಈ ಬಾಲಕನಲ್ಲಿ ಕೇಳಿರಿ. ಇವರೆಲ್ಲ ನಿಮ್ಮ ಕಾರಣದಿಂದ ಕಷ್ಟಪಡಬೇಕಾಯಿತು. ನನಗೆ ನೀವು ಯಾರೆಂದು ತಿಳಿಯದು, ಆದರೂ ನಿಮ್ಮಲ್ಲಿ ಕ್ಷಮೆ ಕೇಳುವೆ. ನನ್ನಿಂದ ಯಾವ ತಪ್ಪಾಯಿತೋ ನನ್ನ ಧರ್ಮ ಪಾಲನೆಯ ಕಾರಣದಿಂದ ಆಯಿತು. ನಾನು ನನ್ನ ರಾಜನ ಆದೇಶದ ಉಲ್ಲಂಘನೆ ಮಾಡುವಂತಿರಲಿಲ್ಲ. ಧರ್ಮದ ಪಾಲನೆ ಮಾಡೋದು ಬಹಳ ಉತ್ತಮ ಕೆಲಸ ಸೂರ್ಯದೇವ. ಆದ್ರೆ ನನ್ನ ಅಪ್ಪ ಹೇಳ್ತಾರೆ, ಎಲ್ಲದಕ್ಕಿಂತ ಉತ್ತಮ ಕೆಲಸ ಧರ್ಮದ ಮಾರ್ಗದಲ್ಲಿ ಸಾಗೋದು, ಮತ್ತೆ ಇನ್ನೊಬ್ಬರಿಗೆ ಸಾಗೋದಿಕ್ಕೆ ಹೇಳ್ಕೊಡೋದು. ಆದ್ರೆ ನೀವಂತೂ ಅಧರ್ಮದ ಜೊತೆ ನಿಂತ್ಕೊಂಡ್ರಿ. ಮಧ್ಯರಾತ್ರಿಯಲ್ಲಿ ಉದಯಿಸೋದು ಅನುಚಿತನೇ ಸೂರ್ಯದೇವ. ನಾನು ಸ್ವೀಕರಿಸುತ್ತೇನೆ, ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಕೇಳುವೆ. ಕ್ಷಮೆ ಕೇಳೋದು ಬೇಡ, ನನಗೆ ವಚನ ಕೊಡಿ, ಇನ್ನು ನೀವು ಯಾರದೇ ಒತ್ತಡಕ್ಕೆ ಬಿದ್ದು ಯಾವ ಕಾರ್ಯನೂ ಮಾಡಲ್ಲ ಅಂತ. ಸದಾ ಸೃಷ್ಟಿಯ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತೀರಿ. ನಾನು ವಚನ ನೀಡುವೆ, ಇಂದಿನಿಂದ ನಾನೆಂದಿಗೂ ಸೃಷ್ಟಿಯ ಕಲ್ಯಾಣಕ್ಕಾಗಿಯೇ ಉದಯಿಸುವೆ ಮತ್ತು ಅಸ್ತನಾಗುವೆ. ಈಗ ಹೋಗಿ ಮತ್ತೆ ನಿಮ್ಮ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ.
ನೋಡಿ ಎಲ್ಲ ಸರಿ ಆಗೋಯ್ತು ಸಮಸ್ಯೆ ಮುಗ್ದೋಯ್ತು ಎಂತ ಚಮತ್ಕಾರ ಚಮತ್ಕಾರ ಭಜರಂಗ ಬಲಿಗೆ ಜೈ ಭಜರಂಗ ಬಲಿಗೆ ಜೈ ಪವನ ಪುತ್ರ ಹನುಮಂತನಿಗೆ ಜೈ ಕೇಸರಿ ನಂದನಿಗೆ ಜೈ ಗೊಲ್ಲ ನಿನ್ ಹೇಳಿದ್ ನಿಜ ಒಳ್ಳೆ ಮನಸ್ಸಿಂದ ದೇವ್ರನ್ ಬೇಡ್ಕೊಂಡ್ರೆ ಅವನಿಗೆ ನಮ್ ಕೂಗು ಖಂಡಿತ ಕೇಳುತ್ತೆ ನೋಡು ಅವನ್ ನಮ್ ಕೂಗನ್ನ ಕೇಳಿಸ್ಕೊಂಡ ನಮ್ ತಲೆ ಮೇಲೆ ಯಾವ ಸೂರ್ಯನ್ ತೊಂದರೆ ತಿರುಗ್ತಾ ಇತ್ತು ಅದು ದೂರ ಆಯ್ತು ನಾನು ಹೇಳಿದ್ನಲ್ವಾ ನಾವು ನಂಬಿಕೆಯಿಂದ ದೇವ್ರ ಪೂಜೆ ಮಾಡಿದ್ರಿ ಆಗ ದೇವ್ರ ನಮ್ಗೆ ಸಹಾಯ ಖಂಡಿತ ಮಾಡ್ತಾರೆ ಇವತ್ ಬಹಳ ಖುಷಿಯ ದಿವಸ ಬೃಂದಾವನಕ್ಕೆ ಬಂದಂತ ಎಲ್ಲ ಸಮಸ್ಯೆಗಳು ಸಮಾಪ್ತಿ ಆಯ್ತು ಇನ್ನು ನಾವೆಲ್ಲರೂ ಖುಷಿಯಾಗಿರ್ತೀವಿ ಆದರೆ ನಾವು ಇಲ್ಲಿ ಬಂದದ್ದೇಕೆ ಆಟಾಡಕ್ಕೆ ಇದರಲ್ಲಿ ಬಹಳ ಆನಂದ ಸಿಗುತ್ತೆ ಈಗ ಈ ಕೋಣೆಯಿಂದ ಆ ಮಡ್ಕೆನ ಹೊಡಿಬೇಕು ಈಗ ನೀನ್ ಬೇರೆ ಮಡ್ಕೆ ಹೊಡಿ ಹೇ ಭಗವಂತ ನನ್ ಮಡ್ಕೆ ಯಾರು ಹೊಡೆದ್ರು ಮೊಸರನ್ನೆಲ್ಲ ಕೆಳಗ್ ಚೆಲ್ಬಿಟ್ಟೆ ಓ ನೀನಾ ನೀನಾ ಮಡ್ಕೆ ಹೊಡೆದಾಕಿದ್ದು ಇರು ನಿಂಗ್ ಮಾಡ್ತೀನಿ ಇತ್ತೀಚೆಗೆ ಎಲ್ರದ್ದು ಮಡ್ಕೆ ಮಾಡ್ತೀನಿ ಸರಿಯಾಗಿ ಏನು ಪ್ರಭು ನೀವು ನೀವು ನನ್ನನ್ನು ಅಲ್ಲಿ ಅಪಾಯಕ್ಕೆ ದೂಡಿದಿರಿ ಪ್ರಭು ಗೊತ್ತಾಗುತ್ತಿಲ್ಲ ಕೊನೆಗೂ ನಾನು ಆ ಹೆಂಗಸಿಂದ ಹೇಗೆ ಪ್ರಾಣ ಹಿಡಿದು ಬಂದೆನೋ ಪ್ರಭು ಏನಾಯ್ತು ಬಜರಂಗಿ ಅಣ್ಣ ನಿಮ್ಮನ್ನ ಅಪಾಯದಲ್ಲಿ ಸಿಕ್ಕಿಸಿದ್ಯಾರು ಅಪಾಯದಲ್ಲಿ ಸಿಕ್ಕಾಕ್ಸಿಲ್ಲ ರಾಧೆ ಅಪಾಯದಿಂದ ಕಾಪಾಡ್ದೆ ಬಜರಂಗಿಗೆ ಹಣ್ಣು ಬೇಕಾಗಿತ್ತು ನಾನು ಅವನಿಗೆ ಹಣ್ಣು ಕೇಳೋದ್ ಕಲ್ಸ್ಕೊಟ್ಟೆ ಅಲ್ವಾ ಬಜರಂಗಿ ನಿಜವೇ ಅದು ಪ್ರಭು ನಿಜವೇ ಅದು ನೀವು ನನಗೆ ಹಣ್ಣು ಕೀಳಲು ಕಲಿಸಿದಿರಿ ರಾಧೆ ಬಜರಂಗಿಗೂ ಮೃಷ್ಟಾನ್ನ ಕೊಡು ಇಂದು ಹನುಮಂತನ ಕಾರಣ ನಾನು ನನ್ನ ಅಧಿಪತ್ಯವನ್ನು ಪೃಥ್ವಿ ಲೋಕದಲ್ಲಿ ಸ್ಥಾಪನೆ ಮಾಡಲು ಆಗಲಿಲ್ಲ ಮತ್ತು ಹನುಮಂತನು ಸೂರ್ಯನನ್ನು ನಿಶಸ್ತ್ರಗೊಳಿಸಿ ನನ್ನ ಯೋಜನೆಯ ಮೇಲೆ ಪ್ರಹಾರವನ್ನೇ ಮಾಡಿಬಿಟ್ಟ ನನ್ನ ಮನೋಬಲದ ಮೇಲಲ್ಲ ಆಶ್ಚರ್ಯವಾಗುವ ವಿಷಯವೆಂದರೆ ಹನುಮಂತನಿಗೂ ಬೃಂದಾವನ ವಾಸಿಗಳಿಗೂ ಸಂಬಂಧವೇನು ಏನು ಸಂಬಂಧ ಈ ಲಾಡೋನೆಲ್ಲ ಬಟ್ಟೆಲ್ ಕಟ್ಕೊಳ್ಳೋದ್ರಿಂದ ಏನ್ ಲಾಭ ಇದೆ ನನ್ನ ಜೊತೆ ಕೊಂಡೊಯ್ಯೋದಕ್ಕೆ ಆದ್ರೆ ನೀವ್ ಎಲ್ಲಿ ಹೋಗ್ತಿದ್ದೀರಾ ನಿಮ್ಮೆಲ್ಲರ ಜೊತೆ ನನ್ನ ಈ ಪ್ರೇಮ ಮತ್ತು ಬಂಧುತ್ವದ ಸಂಬಂಧ ಸ್ಥಾಪಿತವಾಗಿದೆ ಅದು ಎಂದಿಗೂ ಹಾಗೆಯೇ ಇರಲಿದೆ ಆದರೆ ಇನ್ನು ನಾನು ಹೊರಡಬೇಕು ಏಕೆಂದರೆ ನನ್ನ ಅಣ್ಣ ನನ್ನ ಚಿಂತೆ ಮಾಡುತ್ತಿರುತ್ತಾರೆ ಈಗ ನಾನು ಇಲ್ಲಿರುವುದು ಸರಿಯಾದ್ದಲ್ಲ ಆದ್ರೆ ಬಜರಂಗಿ ಅಣ್ಣ ನಿಮ್ಮಣ್ಣ ನಿಮ್ಮನ್ನ ಜೊತೆಲಿ ಇಟ್ಕೊಳಕ್ ಆಗಲ್ಲ ಅಂತಿದ್ರಲ್ವಾ ಈ ರೀತಿ ನೀವು ನಮ್ಮನ್ನ ಹೇಗ್ ಬಿಟ್ಟು ಹೋಗಕ್ಕಾಗುತ್ತೆ
ನೀವು ಸರಿಯಾಗಿ ಹೇಳ್ತಿದ್ದೀರಿ ದೇವಿ. ಆದ್ರೆ ನಾನು ನನ್ನ ಅಣ್ಣನ್ನ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಅವರು ನಾನಿಲ್ಲದೆ ತುಂಬಾ ಸಮಯ ಕಳೆಯೋದಿಲ್ಲ. ಈಗ ನಾನು ನಿಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ಹೋಗ್ತಿರೋದಲ್ಲ ದೇವಿ. ನೀವು ಯಾವಾಗ ನನ್ನನ್ನು ಹೃದಯದಿಂದ ಸ್ಮರಿಸಿಕೊಳ್ತಿರೋ ನಾನು ನಿಮ್ಮ ಎದುರು ಬಂದುಬಿಡ್ತೀನಿ. ಪ್ರಸ್ಥಾನ ಮಾಡಲು ಆಜ್ಞೆ ನೀಡಿರಿ ಪ್ರಭು. ಆಜ್ಞೆ ಇದೆ ಹನುಮಂತ. ಹನುಮಂತ, ಒಂದು ಬಾರಿ ನೀನು ಇವರೆಲ್ಲರ ರಕ್ಷಣೆ ಮಾಡಿದೆ, ಆದರೆ ಪ್ರತಿ ಬಾರಿ ಮಾಡಲಾಗುವುದಿಲ್ಲ. ಈಗ ಯಾವ ಕಾರ್ಯ ಬಲದಿಂದ ಮಾಡಲಾಗಲಿಲ್ಲವೋ ಅದನ್ನು ಮೋಸದಿಂದ ಮಾಡುತ್ತೇನೆ. ಮೋಸದಿಂದ ಅಷ್ಟು ಬೇಗ ತನ್ನ ಸೋಲನ್ನ ಒಪ್ಕೊಳ್ಳಕ್ಕೆ ತಯಾರಿರಲ್ಲ. ಆದ್ರೆ ಹೇಗೆ ತನ್ನ ಸೋಲನ್ನ ಹೇಗೆ ಒಪ್ಕೊಳ್ಳಕ್ಕಾಗತ್ತೆ? ಮತ್ತೆ ಅವನ್ ಪ್ರತಿಕಾರ ತಗೊಳ್ಳೋ ಪ್ರಯತ್ನ ಖಂಡಿತ ಮಾಡೇ ಮಾಡ್ತಾನೆ. ಹೇ ದೇವ್ರೆ, ನಮ್ಮನ್ನು ಕಾಪಾಡಪ್ಪ. ಹೇ ಪ್ರಭು, ಇದೇನಾಗ್ತಾ ಇದೆ? ನಡೀರಿ. ನನಗೇನಿಸ್ತಾ ಇದೆ ಅಂದ್ರೆ, ದೇವರಾಜ ಇಂದ್ರ ನಮ್ಮ ಮೇಲೆ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾರೆ. ಈಗ ನಾವು ಇಂದ್ರದೇವನ್ನ ಹೇಗೆ ಖುಷಿ ಪಡಿಸಕ್ಕಾಗತ್ತೆ? ಅವರ ಆರಾಧನೆ ಮಾಡಿ. ಇದು ಸರಿಯಾದಲ್ಲ. ಯಾರ ತನ್ನ ಅಹಂಕಾರದಿಂದ ಧರ್ಮದ ಮಾರ್ಗದಲ್ಲಿ ಸಾಗಲ್ವೋ ಅವನು ಗೌರವಕ್ಕೆ ಯೋಗ್ಯ ಆಗಿರಲ್ಲ. ಪರಿಸ್ಥಿತಿ ಬಹಳ ಕೆಟ್ಟದಿದೆ. ನಾವೆಲ್ಲ ಗುರು ಗರ್ಗಾಚಾರ್ಯರ ಹತ್ರ ಹೋಗಿ ಅವ್ರ ಹತ್ರ ವಿಚಾರ ವಿಮರ್ಶೆ ಮಾಡಿ ಏನಾದ್ರೂ ನಿರ್ಧಾರ ತಗೋಬೇಕಷ್ಟೇ. ಇದೇ ಸರಿಯಾಗಿರುತ್ತೆ.
ಸೂರ್ಯದೇವ. ನಿಮ್ಮೆಲ್ಲರ ಸಮಸ್ಯೆಯನ್ನು ಅರಿತಿದ್ದೇನೆ ನಾನು, ಮತ್ತು ನಿಮ್ಮ ಸಮಸ್ಯೆಯ ಪರಿಹಾರದ ಉದ್ದೇಶದಿಂದಲೇ ಇಲ್ಲಿ ಬಂದಿದ್ದು. ಗುರುದೇವ, ನಾನು ಹಿಂದಿನ ಬಾರಿ ನಿಮ್ಮ ಹತ್ರ ಬಂದಾಗ ನಿಮ್ಮ ಚರಣದ ಸ್ಪರ್ಶ ಮಾಡಕ್ಕಾಗಿರ್ಲಿಲ್ಲ, ಆದ್ರೆ ಈ ಬಾರಿ ನಾನು ನಿಮ್ ಚರಣ ಸ್ಪರ್ಶ ಮಾಡಕ್ಕಾಯ್ತು. ಮತ್ತೆ ನನ್ನ ಅಮ್ಮನು ಹೇಳ್ತಾಳೆ, ಚರಣ ಸ್ಪರ್ಶ ಮಾಡಿ ಗುರುಗಳ ಆಶೀರ್ವಾದ ತಗೋಬೇಕು ಅಂತ. ಆಯುಷ್ಮಾನ್ ಭವ ಪುತ್ರ, ಗೊಲ್ಲ ನಾವು ಚಿಂತೆ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ಗುರುದೇವ ಹೇಗೆ ನಮ್ಗೆ ದೇವತೆಗಳ ರಾಜ ಮತ್ತೆ ಭಗವಂತನ ವ್ಯತ್ಯಾಸ ತಿಳಿಸ್ಕೊಟ್ರು, ಹಾಗೇನೆ ಬೃಂದಾವನ ವಾಸಿಗಳಿಗೂ ಈ ವ್ಯತ್ಯಾಸ ತಿಳಿಸಿ ಅವ್ರಿಗೆ ದೇವ್ರ ಪೂಜೆ ಮಾಡಕ್ಕೆ ಸ್ಫೂರ್ತಿ ತುಂಬುತ್ತಾರೆ. ದೇವರಾಜ ಇಂದ್ರಂದಲ್ಲ. ನಾನು ಸ್ವಪ್ನದಲ್ಲಿ ನೋಡಿದೆ, ದೇವರಾಜ ಇಂದ್ರನು ಸ್ವತಃ ಸ್ವರ್ಗದಿಂದ ಈ ಶಿಲೆಯನ್ನು ಕಳಿಸಿದ್ದಾನೆ. ಈ ಶಿಲೆಯಲ್ಲಿ ನಾವೆಲ್ಲರೂ ದೇವರಾಜ ಇಂದ್ರನ ಭವ್ಯ ಪ್ರತಿಮೆ ರಚನೆಯನ್ನು ಮಾಡಬೇಕು, ಅವನನ್ನು ಭಗವಂತ ಎಂದುಕೊಂಡು ಅವನ ಪೂಜೆ ಮಾಡಬೇಕು. ಆಗ ದೇವರಾಜ ಇಂದ್ರ ನಮ್ಮನ್ನು ಗೋವರ್ಧನನ ಪೂಜೆಯ ಪಾಪದಿಂದ ಮುಕ್ತಿ ನೀಡುತ್ತಾನೆ, ಕ್ಷಮೆ ನೀಡುತ್ತಾನೆ. ಮೊದಲು ಗುರುಗಳ ಮಾತು ಮುಗಿಯೋದಕ್ಕೆ ಬಿಡು. ಈಗ ನಿಮಗೆಲ್ಲ ಇದು ಅಸ್ವೀಕಾರವಾದರೆ ಆಗ ಖಂಡಿತ ತಿಳಿಯಿರಿ, ನಿಮ್ಮ ಸಮಸ್ಯೆ ಇನ್ನೂ ಅಧಿಕವಾಗಿ ಬಿಡುತ್ತದೆ. ನಾನಂತೂ ಮೊದಲೇ ಹೇಳಿದ್ದೆ, ಇದು ಇಂದ್ರದೇವನ ಕೋಪ ಅಂತ. ಗುರುದೇವ ನೀವ್ ಹೇಗೆ ಹೇಳ್ತಿರೋ ನಾವೆಲ್ಲರೂ ಹಾಗೆ ಮಾಡ್ತೀವಿ. ನಾವೆಲ್ಲ ಇಂದ್ರದೇವನ ಪೂಜೆ ಮಾಡ್ತೀವಿ. ನಿಲ್ಲಿ ಅಪಾಯದ ಭಯಕ್ಕೆ ನಾವು ಭಗವಂತನ ತ್ಯಾಗ ಮಾಡಿ ಇಂದ್ರದೇವನ ಪೂಜೆ ಮಾಡಕ್ಕಾಗಲ್ಲ. ಗುರುದೇವ ನೀವೇ ಹೇಳಿದ್ರಿ ನಾವು ಭಗವಂತನ ಪೂಜೆ ಭಯದಿಂದ ಮಾಡಬಾರ್ದು, ಬದಲಾಗಿ ಪ್ರೇಮದಾತರದಿಂದ ಮಾಡ್ಬೇಕಂತ. ಈಗ ಇಂದ್ರದೇವ ನಮ್ಮನ್ನ ಭಯ ಪಡಿಸೋ ಪ್ರಯತ್ನ ಮಾಡ್ತಿದ್ದಾನೆ ಅಂದ್ರೆ ಅವನ್ ಭಗವಂತ ಹೇಗಾಗಕ್ಕಾಗುತ್ತೆ? ದೇವರಾಜ ಇಂದ್ರನನ್ನು ಸ್ವಪ್ನದಲ್ಲಿ ನೋಡಿದ ನಂತರ ನನಗೆ ತಪ್ಪಿನ ಅರಿವಾಯಿತು. ನನಗೆ ಅನಿಸುತ್ತಿದೆ ನೀವೆಲ್ಲರೂ ಹಾಗೆಯೇ ನಡೆಯಬೇಕು. ದೇವರಾಜ ಇಂದ್ರ ನಿಮ್ಮಿಂದ ಮಾಡಿಸ ಬಯಸಿದಂತೆ ಇದರಲ್ಲೇ ನಿಮ್ಮ ಎಲ್ಲರ ಒಳಿತಿದೆ, ಅನ್ಯಥಾ ನಿಮ್ಮ ವಿನಾಶಕ್ಕೆ ನೀವೆಲ್ಲರೂ ಸ್ವತಃ ಜವಾಬ್ದಾರಿಯಾಗುತ್ತೀರಿ. ಆ ವಂಚಕನ ಪುಸ್ತಕ ಎಲ್ಲಿ ಲುಪ್ತವಾಯಿತು? ನನ್ನ ಪುಸ್ತಕ ಎಲ್ಲಿ ಹೋಯಿತು? ಇದೆಲ್ಲ ಏನಾಗುತ್ತಿದೆ? ಈ ಮೋಸ, ಈ ಮಾಯೆ, ಭಗವಂತ ಕಂಸ ನಾನು, ಯಾವ ಮಾಯೆಯೂ ನನ್ನ ಪ್ರಭಾವಿತ ಮಾಡಲಾಗದು. ಯಾರೋ ಬರುತ್ತಿದ್ದಾರೆ ಅನಿಸುತ್ತಿದೆ. ಈ ಹೋಗುವ ಮಾರ್ಗ ಹೇಗೆ ಮುಚ್ಚಿಕೊಂಡಿತು? ಸಮಯದ ಅವಧಿ ಸಮಾಪ್ತಿಯಾಗುವ ಪೂರ್ವ ನಾನು ನನ್ನ ಕಾರ್ಯ ಮುಗಿಸಿ ಇಲ್ಲಿಂದ ಹೋಗಬೇಕು, ಅನ್ಯಥಾ ಎಲ್ಲ ಕೂಡ ನಷ್ಟವಾಗುತ್ತದೆ.
ಒಂದು ವೇಳೆ ನಾನು ನನ್ನ ಗುರುದೇವನ ಎಚ್ಚರಿಕೆಯಂತೆ ಮಾಡಿದ್ದರೆ ನನ್ನ ಸಮ್ಮುಖ ಈ ಪರಿಸ್ಥಿತಿ ಇರುತ್ತಿರಲಿಲ್ಲ. ಆದರೆ ಈಗ ನಾನು ಅತಿ ಶೀಘ್ರ ಇಲ್ಲಿಂದ ಹೊರಗೆ ಹೋಗಲೇಬೇಕು. ಆದರೆ ಹೇಗೆ? ಈಗ ನನಗೆ ಹೊರ ಹೋಗುವ ಮಾರ್ಗ ಸಿಕ್ಕಿದರೆ ನಾನು ವೈಕುಂಠ ತಲುಪಿ ಆ ಚಕ್ರಧಾರಿಗೆ ತೋರಿಸುತ್ತೇನೆ ಭಗವಂತ ಕಂಸ ಅವನ ಭಾಗ್ಯವನ್ನು ಪರಿವರ್ತನೆ ಮಾಡುವ ಕ್ಷಮತೆ ಹೊಂದಿದ್ದಾನೆಂದು. ಕಂಸನಿಗೆ ತೋರಿಸಿರುವ ಮಾರ್ಗದಲ್ಲಿ ಅವನ ಭಾಗ್ಯ ಅವನ ನಿರೀಕ್ಷೆ ಮಾಡುತ್ತಿದೆ. ನಾರಾಯಣ ನಾರಾಯಣ ಪ್ರಭು, ದೊಡ್ಡ ದೊಡ್ಡ ತಪಸ್ವಿಗಳು ತಮ್ಮ ಇಚ್ಛೆ ಪೂರ್ಣ ಮಾಡಿಕೊಳ್ಳಲು ಯುಗ ಯುಗಗಳಿಂದ ಜಪ ತಪ ವ್ರತ ಮಾಡುತ್ತಾರೆ. ಆದರೆ ನೀವು ಈ ಪಾಪಿ ಕಂಸನ ಇಚ್ಛೆಯನ್ನು ಒಂದೇ ಕ್ಷಣದಲ್ಲಿ ಪೂರ್ತಿ ಮಾಡಿದಿರಿ ಪ್ರಭು. ನಿಮ್ಮದು ಇದೆಂತಹ ಲೀಲೆ ಪ್ರಭು? ದೇವರ್ಷಿ, ಭಗವಂತ ಎಂದು ಮನುಷ್ಯನಿಗೆ ಆತನಿಗಿರುವ ಇಚ್ಛೆಯನ್ನೇ ನೀಡುವನು. ಅದರಲ್ಲಿ ಮನುಷ್ಯನ ಹಿತವೂ ಇರುತ್ತದೆ ಮತ್ತು ಅಹಿತ ಕೂಡ. ಆದರೆ ಒಮ್ಮೆ ಭಗವಂತ ಮನುಷ್ಯನಿಗೆ ಯಾವುದು ಭಗವಂತನ ಇಚ್ಛೆಯಾಗಿರುವುದು ಅದನ್ನಿತ್ತಾಗ ಯಾವಾಗಲೂ ಮನುಷ್ಯನ ಕಲ್ಯಾಣವೇ ಆಗುವುದು. ಕೃಷ್ಣ ಅದನ್ನು ಅರಿತು ಕಂಸನಿಗೆ ವಿಶ್ವಾಸ ನೀಡುತ್ತಿದ್ದಾನೆ. ಆತ ಬಹಳ ಬಲಶಾಲಿ ಎಂದು, ಆತನಿಗೆ ಯಾವುದೇ ತೊಂದರೆ ಆಗದೆಂದು. ಏಕೆಂದರೆ ಅಹಂಕಾರದಿಂದ ತುಂಬಿಕೊಂಡ ಮನುಷ್ಯ ತನ್ನ ವಿವೇಕ ಮರೆತು ಎಂಥ ಕಾರ್ಯ ಮಾಡುವನೆಂದರೆ ಅದು ಆತನ ಪತನಕ್ಕೆ ಕಾರಣವಾಗುತ್ತದೆ. ಇಂದ್ರನೂ ಹಾಗೆಯೇ ಅಹಂಕಾರ ವಶನಾಗಿ ವೃಂದಾವನ ವಾಸಿಗಳಿಗೆ ಭೀಕರ ಸಮಸ್ಯೆಗಳನ್ನು ತಂದಿಡುತ್ತಿದ್ದಾನೆ. ಸತ್ಯವಚನ ಮಾತೆ. ನಾರಾಯಣ ನಾರಾಯಣ. ನಂಗೆ ಹಶ್ವ ಆಗ್ತಿದೆ. ಇನ್ನು ಎಷ್ಟೊತ್ತು ನಡಿಬೇಕು ಕೃಷ್ಣ? ಮತ್ ನಾವ್ ಎಲ್ಲಿ ಹೋಗ್ತಿದೀವಿ? ಅಣ್ಣ, ನಾವು ಗುರು ಕರ್ಕಾಚಾರ್ಯರ ಆಶ್ರಮಕ್ಕೆ ಹೋಗ್ತಿದೀವಿ, ಆದ್ರೆ ಮಹಾವನ ದಾರಿಯಿಂದ. ನೋಡಿದ್ಯ ಅಣ್ಣ, ಇವತ್ತು ಗುರುದೇವ ವಿಚಿತ್ರವಾಗಿ ಮಾತಾಡ್ತಿದ್ದನ್ನ. ಅವರೇ ಇಂದ್ರದೇವನ ಪೂಜೆ ಬಗ್ಗೆ ಹೇಳಿದ್ದನ್ನ ಇದ್ದಕ್ಕಿದ್ದಾಗೆ ಬದಲಾಯಿಸ್ಬಿಟ್ರು. ನಾನು ಅವ್ರನ್ನೇನೋ ಕೇಳ್ಬೇಕು ಅಂತಿದ್ದೆ, ಆಗ ನಿನ್ನ ಯಾಕೆ ತಡೆದೆ? ಯಾಕಂದ್ರೆ ಅವರು ನಿಜ ಹೇಳ್ತಿರ್ಲಿಲ್ಲ. ಯಾವಾಗ ನಾನು ಅವರ ಚರಣ ಸ್ಪರ್ಶ ಮಾಡ್ತೀನೋ ಹಾಗೆಲ್ಲ ಅವರು ಕೃಷ್ಣ ಅಂತ ಸಂಬೋಧನೆ ಮಾಡ್ತಿದ್ರು. ಆದ್ರೆ ಇವತ್ತವರಂತೂ ನನ್ನ ಪುತ್ರ ಅಂತ ಸಂಬೋಧನೆ ಮಾಡಿದ್ರು. ರಾಧಿ, ನೀನ್ ನೋಡಿದ್ಯ, ನಾನು ಅವ್ರ ಹತ್ರ ಹೇಳ್ದಾಗ ನಾನು ಹಿಂದಿನ ಬಾರಿ ಅವ್ರ ಚರಣ ಸ್ಪರ್ಶ ಮಾಡಕ್ ಮರ್ತು ಬಿಟ್ಟಿದ್ದೆ ಅಂತ ಅವ್ರು ನನ್ನ ಮಾತಿನ ಮೇಲೆ ಗಮನನೇ ಕೊಡ್ಲಿಲ್ಲ. ಆದ್ರೆ ಸತ್ಯ ಏನಂದ್ರೆ, ನಾನು ಯಾವತ್ತು ಅವ್ರ ಚರಣ ಸ್ಪರ್ಶ ಮಾಡೋದನ್ನ ಮರ್ತಿರ್ಲಿಲ್ಲ. ನಿನ್ಗಂತೂ ನೆನ್ಪಿರತ್ತೆ ರಾಧಿ, ನಾವಿಬ್ರು ಹಿಂದಿನ ಬಾರಿ ಅವ್ರ ಆಶ್ರಮದಿಂದ ಹಿಂತಿರ್ಗ ಬಂದಾಗ. ಧನ್ಯವಾದ ಗುರುದೇವ, ನೀವು ಇಷ್ಟೊಂದು ಸಹಜವಾಗಿ ನಮ್ಗೆ ದೇವತೆಗಳ ರಾಜ ಮತ್ತೆ ಭಗವಂತನ ಮಧ್ಯೆ ಅಂತರ ಹೇಳ್ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಕೀರ್ತಿವಂತನಾಗು ಕೃಷ್ಣ. ಆದ್ರೆ ಗುರುದೇವ, ನಮ್ಗೆ ಯಾಕೆ ಸುಳ್ಳು ಹೇಳಿದ್ರು? ಅದು ಅವ್ರ ಹತ್ರ ಹೋದ್ಮೇಲೆ ಗೊತ್ತಾಗದಲ್ವಾ ರಾಧೆ? ನಡಿ, ಬೇಗ ಹೋಗೋಣ.
ಗುರುದೇವ ಬೇರೆ ಕೆಲಸದ ಮೇಲೆ ಆಶ್ರಮದಿಂದ ಹೊರಟು ಬಿಡ್ತಾರೆ. ಹಾಗಲ್ಲ, ಬೇಗ ಹೋಗೋಣ. ಹಾ ಕೃಷ್ಣ, ನೀ ನಿಜ ಹೇಳ್ತಿದ್ಯಾ? ನಾವು ಬೇಗ ಬೇಗ ನಡಿಬೇಕು. ಹಾ ಅಣ್ಣ, ನಾವು ಇಂದ್ರದೇವನ ಪೂಜೆನ ಗುರುದೇವರ ಮೂಲಕನೇ ಸಂಪನ್ನ ಮಾಡೋದೊಳ್ಳೆದು. ನನ್ನ ಸಹಸ್ರ ವರ್ಷಗಳ ಶಾಸನ ಕಾಲದಲ್ಲಿ ಮೊದಲ ಬಾರಿಗೆ ಹೀಗಾಗಿದೆ. ಈ ಮೂರ್ಖ ಮನುಷ್ಯರಿಂದ ಒಂದು ಪರ್ವತದ ಬದಲಾಗಿ ನನ್ನ ಪೂಜೆ ಮಾಡಿಸಿಕೊಳ್ಳಲು ನಾನು ಇಂತಹ ಸ್ಥಾನದಲ್ಲಿ ನಿಲ್ಲಬೇಕಾಯಿತಲ್ಲ. ಛೇ, ಆಶ್ರಮದ ಬಾಗ್ಲಿ ಮುಚ್ಚಿದೆ, ನಾನ್ ನೋಡ್ತೀನಿ. ಬೇಡ ಗೆಳೆಯ, ಅವರು ಸಾಧನೆ ಕೂತಿರ್ತಾರೆ, ಅವ್ರ ಸಾಧನೆನ ಭಂಗ ಮಾಡೋದು ಸರಿಯಾಗಿರೋದಿಲ್ಲ. ಆದ್ರೆ ನಮ್ಮೆಲ್ಲರ ಹತ್ರ ಸಮಯ ಕಡಿಮೆ ಇದೆ, ನಾನು ಒಳಗೆ ಹೋಗಿ ನೋಡ್ತೀನಿ. ಯಾರು ನೀವು? ನಾನು ಭಗವಂತ ಇಂದ್ರ. ಇಂದ್ರ? ಕಪಟಿ, ಅಹಂಕಾರಿ! ನಾನು ಈಗಲೇ ಹೊರಗೋಗಿ ಎಲ್ರಿಗೂ ನಿನ್ನ ಸತ್ಯನ ಹೇಳ್ಬಿಡ್ತೀನಿ. ನೀನು ಯಾರಿಗೂ ಏನು ಹೇಳಲಾಗದು. ನನ್ನ ರಹಸ್ಯ ರಹಸ್ಯವಾಗೇ ಇರಲಿ, ಯಾರೂ ಕೂಡ ತಿಳಿಯಲಾಗದು. ಏನೂ ಕೂಡ ತಿಳಿಯಲಾಗದು. ಇದು ಸೋಮರಸ. ಚಿಚಿ, ಋಷಿ ಗರ್ಗಾಚಾರ್ಯರ ಕುಟೀರದಿಂದ ಈ ಸೋಮರಸದ ಪಾತ್ರೆನ ಯಾರೆಸಿದರೆ ಗೊಲ್ಲ? ರಾಧಿ, ನನ್ನ ಅಮ್ಮ ಹೇಳ್ತಾಳೆ, ಸೋಮರಸ ದೇವತೆಗಳಿಗೆ ಮತ್ತೆ ಇಂದ್ರನಿಗೆ ಬಹಳ ಇಷ್ಟವಾದದ್ದು. ನನ್ಗನ್ಸತ್ತೆ ಗುರುದೇವರ ವೇಷದಲ್ಲಿ ಬೇರೆಯವರ ವ್ಯಕ್ತಿ ಇದ್ರೆ. ನಾ ತಿಳಿದಿದ್ದೇನೆ, ನಿಮ್ಮೆಲ್ಲರಿಗೂ ಇಂದ್ರನ ಪೂಜೆ ಮಾಡಲು ಸಂಕೋಚವಾಗುತ್ತಿದೆ. ಅದಕ್ಕೆ ನಾನು ನಿರ್ಣಯ ಮಾಡಿದ ದೇವರಾಜ ಇಂದ್ರನನ್ನು ಭಗವಂತ ನಿನ್ನಲು ಸಾಕ್ಷಿಯನ್ನು ನೀಡಬೇಕೆಂದು. ಋಷಿವರ್ಯ, ಹೊರಗೆ ಬನ್ನಿರಿ. ಋಷಿವರ್ಯ, ನಿಮ್ಮ ಕಣ್ಣು ಮುಚ್ಚಿಕೊಳ್ಳಿರಿ. ನಿಜ ಭಕ್ತಿಯಿಂದ ಭಗವಂತ ಇಂದ್ರದೇವನ ನಾಮ ಜಪ ಮಾಡಿರಿ. ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ. ಈ ಋಷಿಗಳಿಗೆ ಏನಾಯ್ತು?
ನಾ ಸರಿಯಾಗ್ಬಿಟ್ಟೆ, ನಂಗೆ ನಡೆಯೋಕ್ಕಾಗತ್ತೆ. ಇಂದ್ರದೇವನಿಗೆ ಜೈ! ಇಂದ್ರದೇವನಿಗೆ ಜೈ! ನಾನು ಗರ್ಗಾಚಾರ್ಯನಲ್ಲ ಇಂದ್ರ, ನಾನು ನನ್ನ ಶಕ್ತಿಯ ಪ್ರಯೋಗದಿಂದ ಇವರೆಲ್ಲರನ್ನು ಇಂದ್ರ ಭಕ್ತರಾಗಿ ಪರಿವರ್ತನೆ ಮಾಡುತ್ತಿರುವುದು. ನಿನ್ ಮನ್ಸಲ್ಲೂ ಈಗ ಅದೇ ವಿಚಾರ ಬರ್ತಾ ಇದ್ಯಾ? ನನ್ ಮನ್ಸಲ್ಲಿ ಬರ್ತಾ ಇರೋ ವಿಚಾರ ನಂಗನ್ಸುತ್ತೆ ಇವರು ನಮ್ ಗುರು ಗರ್ಗಾಚಾರ್ಯ ಅಲ್ಲ ಅಂತ. ಇವರೇನಾದ್ರೂ ಗುರು ಗರ್ಗಾಚಾರ್ಯ ಅಂತಿದ್ರೆ ಮತ್ ಯಾರ್ಯಾರು? ಗೊಲ್ಲ, ಇದನ್ ಬಿಟ್ಟು ಬೇರೆ ಯಾವ ದಾರಿನೂ ಇಲ್ವಾ ಋಷಿ ಗರ್ಗಾಚಾರ್ಯರನ್ನ ಹುಡ್ಕೋಕೆ? ಇಲ್ಲ ರಾಧೆ, ಈಗ ಇದು ಒಂದೇ ಉಪಾಯ ಇರೋದು. ಆದ್ರೆ ಕೃಷ್ಣ, ಗುರು ಗರ್ಗಾಚಾರ್ಯ ತಾಳೆ ಒಂದಲ್ಲಿ ಸಿಗ್ತಾರ ನಿನಗೆ ಗೊತ್ತು? ಹಿಂದಿನ ಬಾರಿ ಅವ್ರನ್ನ ನೋಡ್ದಾಗ ಅವರೇನೆ ನನ್ಗೆ ಹೇಳಿದ್ದು, ಅವ್ರ ಧ್ಯಾನ ಮಾಡೋದಿಕ್ಕಂತ ತಾಳೆವನಕ್ಕೆ ಹೋಗ್ತಾರಂತೆ. ಆದ್ರೆ ಗೊಲ್ಲ, ನಾವ್ ಯಾವತ್ತೂ ಆ ತಾಳೆವನಕ್ಕೆ ಹೋಗ್ಲೇ ಇಲ್ವಲ್ಲ. ಅದಕ್ಕೇನಾಯ್ತು, ಈಗ ಹೋಗೋಣ. ದೊಡ್ಡಪ್ಪ ಹೇಳ್ತಾರೆ, ಯಾರು ಯಾವತ್ತು ಹುಟ್ಟದಾಗ್ಲೇ ಎಲ್ಲಾನು ಕಲ್ತ್ಕೊಂಡೇನ್ ಬಂದಿರಲ್ವಲ್ಲ. ರಾಧೆ, ನೀನ್ ಭಯ ಪಡ್ಬೇಡ, ನಿನ್ ಜೊತೆಗೆ ವೀರ ಬಹಾದೂರ ಬಲರಾಮಣ್ಣ ಇದ್ದಾನೆ, ನಿಂಗೇನು ಕೂಡ ಆಗಲ್ಲ. ಅಣ್ಣ, ಈಗ ನೀವು ಬೇಗ ಹೋಗಿ, ನೀವು ನಿಜವಾದ ಗುರು ಗರ್ಗಾಚಾರ್ಯರನ್ನ ಹುಡುಕಿ, ಅಲ್ಲಿವರೆಗೂ ನಾನು ಇಲ್ಲಿ ಎಲ್ಲಾನು ನೋಡ್ಕೋತೀನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ತಗೋ ಅಣ್ಣ, ನೀನು ಈ ನೇಗಲ್ನ ಸದಾ ನಿನ್ ಜೊತೆಗೆ ಇಟ್ಕೊಂಡಿರು, ಇದು ನಿನ್ಗೆ ನಿಜ ಗುರುದೇವರ ಹತ್ರ ಹೋಗೋದಿಕ್ಕೆ ಸಹಾಯ ಮಾಡುತ್ತೆ. ನಾನ್ ಯಾವಾಗ್ಲೂ ಇದನ್ನ ನನ್ ಜೊತೆನೆ ಇಟ್ಕೊಂತೀನಿ, ನೀನ್ ಚಿಂತೆ ಮಾಡ್ಬೇಡ ಕೃಷ್ಣ. ಮತ್ತೆ ಅಣ್ಣ, ಈಗ ಎಲ್ಲಾನು ನಿನ್ ಮೇಲೆ ನಿಂತಿರೋದು, ನೀವೆಷ್ಟು ಬೇಗ ಗುರುದೇವರನ್ನ ಹುಡ್ಕೊಂಡ್ ಬರ್ತೀರೋ ಅಷ್ಟೇ ಬೇಗ ನಮ್ಮೆಲ್ಲರ ಉದ್ದೇಶ ಪೂರ್ತಿ ಆಗ್ಬಿಡತ್ತೆ. ಜನರು ಯಾವಾಗ ಅವ್ರ ಕಣ್ಣಿಂದ ನೋಡ್ತಾರೋ ಆಗ್ಲೇ ವ್ಯತ್ಯಾಸ ತಿಳ್ಕೊತಾರೆ ನಕಲಿ ಮತ್ತೆ ಅಸಲಿಯಲ್ಲಿ. ಆಗ್ಲೇ ಎಲ್ರು ಆ ನಕಲಿ ಡೋಂಗಿಯ ಭಯದಿಂದ ಹೊರಗ್ ಬರ್ತಾರೆ. ನಾನ್ ಬೇಗನೆ ಬರ್ತೀನಿ ಕೃಷ್ಣ, ಅಲ್ಲಿವರೆಗೂ ನೀನ್ ಎಲ್ಲಾ ಜನರನ್ನು ಇಂದ್ರನ್ ಮೂರ್ತಿ ಮಾಡೋದ್ರಿಂದ ತಡೆದ್ ನಿಲ್ಸು. ಹಾ ಅಣ್ಣ, ನಾನು ಯಾವುದೇ ಸ್ಥಿತಿಲೂ ಆ ವಂಚಕನಿಂದ ನಮ್ ಗೋವರ್ಧನ ಪರ್ವತದ ಪೂಜೆ ಅಸಫಲ ಆಗೋಕೆ ಬಿಡೋದಿಲ್ಲ. ನಡಿ ರಾಧೆ, ನಡಿ. ರಾಧಿ, ನೀನ್ ಚಿಂತೆ ಮಾಡೋದ್ ಬೇಡ, ಎಲ್ಲಿವರೆಗೂ ನೀನ್ ವನದಲ್ಲಿ ಇರ್ತೀಯೋ ಅಲ್ಲಿವರೆಗೂ ನಾನು ಇಲ್ಲಿನ ಸ್ಥಿತಿನ ನನ್ನ ನಿಯಂತ್ರಣದಲ್ಲಿ ಇಟ್ಕೋತೀನಿ. ಆಗ್ಲಿ, ನೀನ್ ಇಲ್ಲಿ ಹುಷಾರಾಗಿರು, ನಡಿ ಇವಾಗ. ಭಗವಂತ ಇಂದ್ರದೇವನಿಗೆ ಜೈ! ಇಂದ್ರದೇವನಿಗೆ ಜೈ! ನಾನ್ ಸರಿಯಾದ ಗುರುದೇವ, ನನ್ನ ಕಣ್ಣಿನ ದೃಷ್ಟಿ ವಾಪಸ್ ಬಂತು. ಹಾ ಗುರುದೇವ, ನನ್ನ ಕುಷ್ಠರೋಗ ಸರಿಯಾಯ್ತು ಗುರುದೇವ. ಗುರುದೇವ ಗರ್ಗಾಚಾರ್ಯರಿಗೆ ಜೈ! ಗರ್ಗಾಚಾರ್ಯರಿಗೆ ಜೈ! ಜೈಕಾರ ನನಗಲ್ಲ, ಭಗವಂತ ಇಂದ್ರನಿಗೆ ಹಾಕಿ. ಅವರದೇ ಕೃಪೆ ಮತ್ತು ಆಶೀರ್ವಾದದಿಂದ ನೀವು ಸ್ವಸ್ಥರಾಗಿದ್ದು. ಅವನೇ ಏಕಮಾತ್ರ ಭಗವಂತನು, ಅವನೇ ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡಬಲ್ಲನು. ಭಗವಂತ ಇಂದ್ರನಿಗೆ ಗುರುದೇವ, ನಿಜವಾಗ್ಲೂ ಇಂದ್ರದೇವ ಸಮಸ್ಯೆಗೆ ಉತ್ತರ ಹುಡ್ಕೊಡ್ತಾರ? ನಿಸ್ಸಂದೇಹ, ಆತ ಭಗವಂತ, ಅವನಿಗೆ ಯಾವುದು ಅಸಂಭವವಾಗದು. ಹಾಗಿದ್ರೆ ಅವರು ನಮ್ ಗೆಳೆಯನ್ ಸಮಸ್ಯೆಯನ್ನು ದೂರ ಮಾಡ್ತಾನೆ. ಅವಶ್ಯ. ಏನು ನಿನ್ನ ಮಿತ್ರನ ಸಮಸ್ಯೆ? ಗುರುದೇವ, ನನ್ನ ಅಣ್ಣ ಯಾವಾಗ್ಲೂ ನನ್ನ ತಿಂಡಿನ ತಿನ್ಬಿಡ್ತಾನೆ, ಯಾವಾಗ್ಲೂ ಹೊಡಿತಿರ್ತಾನೆ. ಸುಖದೇವ, ಇಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆಲ್ಲ ಭಗವಂತನಿಗೆ ಕಷ್ಟ ಕೊಡಬಾರದು. ಗುರುದೇವ, ಇದು ಚಿಕ್ಕ ಸಮಸ್ಯೆ ಅಲ್ಲ, ಇದು ಬಹಳ ದೊಡ್ಡ ಸಮಸ್ಯೆನೇ ಮನುಷ್ಯರಿಗೆಲ್ಲ. ಈಗ ಅಣ್ಣ ತಮ್ಮರಲ್ಲೇ ಪ್ರೀತಿ ಇಲ್ಲ ಅಂದ್ರೆ ಆಗ ಜಗತ್ತಿಂದನೇ ಪ್ರೀತಿ ಸಮಾಪ್ತಿ ಆಗ್ಬಿಡತ್ತೆ, ಎಲ್ಲ ಕಡೆ ಶಾಂತಿ ಸಮಾಪ್ತಿ ಆಗ್ಬಿಡತ್ತೆ, ಎಲ್ಲ ಕಡೆ ಬರೀ ದುಃಖನೇ ತುಂಬಿಕೊಳ್ಳುತ್ತೆ. ಅದಕ್ಕಾಗಿ ಈ ಸಮಸ್ಯೆಗೆ ಪರಿಹಾರ ನಮ್ಮೆಲ್ಲರಿಗೂ ಬಹಳ ಅವಶ್ಯಕ ಗುರುದೇವ. ಆಗಲಿ ಆಗಲಿ, ತಲೆ ತಿನ್ನಬೇಡ, ನಿನ್ನ ಈ ಸಮಸ್ಯೆಗೆ ಪರಿಹಾರವನ್ನು ಭಗವಂತ ಮಾಡುತ್ತಾನೆ, ಪ್ರತೀಕ್ಷೆ ಮಾಡು. ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ.
ತಗೋ, ನಿನ್ನ ಈ ಸಮಸ್ಯೆಯ ಪರಿಹಾರ ಭಗವಂತ ಮಾಡಿದ್ದಾನೆ. ತೆಗೆದುಕೋ ನಾಣ್ಯ. ನಿನ್ನದೇ ಬೇರೆಯ ಮನೆ ಮಾಡಿಕೊಂಡಿರು. ನಿನ್ನ ಅಣ್ಣನ ಜೊತೆ ಇರದಿದ್ದರೆ ಆಗ ನೀವಿಬ್ಬರು ಜಗಳವನ್ನೂ ಮಾಡಲಾಗದು. ಹಿಡಿ. ಇದೇನ್ ಹೇಳ್ತಿದ್ದಾರೆ ಗುರು ಗರ್ಗಾಚಾರ್ಯರು? ಇದೆಂತಹ ಪರಿಹಾರ ಇಂದ್ರದೇವನದು? ಗುರುದೇವ, ನೀವಿದೆಂತ ಅನೈತಿಕ ಮಾತಾಡ್ತಾ ಇದ್ದೀರಾ? ನೀವಂತೂ ಯಾವಾಗ್ಲೂ ನಮ್ಗೆ ಜೊತೆಗಿರಿ ಅಂತ ಹೇಳಿದ್ದು ನೀವೇ ಹೇಳ್ತಿದ್ರಿ. ಎಂಥದ್ದೇ ದೊಡ್ಡ ಅಪಾಯ ಬಂದ್ರು, ದುಃಖದ ಕೋಡಿನೇ ಹರಿದು ಬಂದ್ರು ಜೊತೆಗಿರ್ಬೇಕು ಅಂತ ಹೇಳಿದ್ರಿ. ಈಗ ನೀವು ಹೇಳ್ಕೊಟ್ ಪಾಠನ ತಪ್ಪು ಅಂತ ಹೇಗೆ ಹೇಳಕ್ಕಾಗತ್ತೆ? ಸಂಬಂಧ ನಿಭಾಯಿಸೋದೇ ಧರ್ಮ. ಅಲ್ದೆ ಇಂದ್ರದೇವ ಅಂತೂ ಭಗವಂತ. ಅಲ್ದೆ ಅವರು ಹೀಗೆ ತಪ್ಪಾಗಿರೋ ಮಾತು ಹೇಗೆ ಆಡಕ್ಕಾಗತ್ತೆ? ಕ್ಷಮೆ ಇರಲಿ ಗುರುದೇವ, ಆದರೆ ನಾವು ನಿಮ್ಮ ಮಾತನ್ನು ಒಪ್ಕೊಳ್ಳಕ್ಕಾಗೋದಿಲ್ಲ. ಅದಕ್ಕೆ ನಿನ್ನ ಭಗವಂತನ ಆಜ್ಞೆ ಅವಹೇಳನ ಮಾಡುವೆ ಏನಂತ? ನಂದ, ನೆನಪಿರಲಿ, ನನ್ನ ಬಾಯಿಂದ ಹೊರಬಂದ ಪ್ರತಿಯೊಂದು ಶಬ್ದ ನನ್ನದಲ್ಲ, ಪರಮ ಭಗವಂತ ಇಂದ್ರನದು. ಭಗವಂತ ಇಂದ್ರನ ಆಜ್ಞೆ ಅವಹೇಳನದ ಅರ್ಥವು ಕಷ್ಟಕ್ಕೆ ಆಮಂತ್ರಣ ಕೊಟ್ಟಂತೆ. ಗುರುದೇವ ನಿಜ ಹೇಳ್ತಿದ್ದಾರೆ, ಈ ಸಮಸ್ಯೆಗೆ ಇದೇ ಪರಿಹಾರ, ಅದಕ್ಕೆ ಇಂದ್ರದೇವ ಈ ಪರಿಹಾರ ಕೊಟ್ಟಿದ್ದು. ಸುಖದೇವ, ನೀನು ಈಗ ಈ ಪರಿಹಾರವನ್ನೇ ಒಪ್ಕೋ. ಜೊತೆಗೆ ಇವರೆಲ್ಲರಿಗೂ ಅರ್ಥ ಮಾಡಿಸ್ಬೇಕಾಗತ್ತೆ. ನಾವೆಲ್ಲರೂ ಪ್ರಕೃತಿಯ ಸಂತಾನ, ಮತ್ತೆ ಪ್ರಕೃತಿಯ ಹತ್ರ ಮನುಷ್ಯನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ನಾನು ಅಣ್ಣನಿಂದ ಬೇರೆ ಇರಕ್ಕಾಗಲ್ಲ ಕೃಷ್ಣ, ಏನಾದ್ರೂ ಆಗ್ಲಿ ಅಣ್ಣನಿಂದ ನಾನು ದೂರ ಇರಕ್ಕಾಗಲ್ಲ. ದುಃಖ ಪಡಬೇಡ ಗೆಳೆಯ, ನಾನ್ ನಿನ್ ಸಮಸ್ಯೆನ ತಗೊಂಡು ಗೋವರ್ಧನ ಪರ್ವತದ ಹತ್ರ ಹೋಗೋಣ. ಗೋವರ್ಧನ ಪರ್ವತ? ಅವನು ಭಗವಂತನಲ್ಲ, ನಿಮ್ಮ ಸಮಸ್ಯೆಗೆ ಪರಿಹಾರ ಹೇಳಲು. ನಾನು ಒಪ್ಕೋತೀನಿ ಅದನ್ನ, ಆದ್ರೆ ನೀವು ಒಂದು ನಿಜನ ಒಪ್ಕೋಬೇಕಾಗುತ್ತೆ. ಏನಂದ್ರೆ ಇಂದ್ರದೇವ ಯಾವ ಭಗವಂತನೂ ಅಲ್ಲ, ಅದಕ್ಕೆ ಸಮಸ್ಯೆಯ ಪರಿಹಾರ